आज आपके बीच में आके बहुत अच्छा लग रहा है। मैंने कहा था ना मैं जल्दी आऊंगा, मैंने कहा था ना जल्दी आऊंगा, आ गया। ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ಲೋಕಸಭಾ ಚುನಾವಣೆ ಆರಂಭವಾದ ದಿನದಿಂದಲೂ ಹಲವಾರು ಅಡೆತಡೆಗಳನ್ನು ಎದುರಿಸ್ತಾ ಇರೋ ಇಂಡಿಯಾ ಒಕ್ಕೂಟಕ್ಕೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಇಂಡಿಯಾ ಒಕ್ಕೂಟದ ಪ್ರಮುಖ ನಾಯಕ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿ ಶುಕ್ರವಾರ ತೀರ್ಪು ನೀಡಿದೆ. ಈ ತೀರ್ಪು ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿಯನ್ನು ಎಬ್ಬಿಸೋ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಹಾಗೂ ದೀಪಂಕರ್ ದತ್ತಾ ಅವರಿದ್ದ ಪೀಠ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧನ ಮಾಡಿರೋ ಇಡಿ ಕ್ರಮವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಸಿ ಜೂನ್ 1ರವರೆಗೆ ಅಂದರೆ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಮಧ್ಯಂತರ ಜಾಮೀನು ನೀಡಿ ತೀರ್ಪು ನೀಡಿದೆ. ಕೋರ್ಟ್ ಇಂಡಿಕೇಟೆಡ್ ದಟ್ ದೇ ಆರ್ ಗ್ರಾಂಟಿಂಗ್ ಇಂಟ್ರಿಮ್ ರಿಲೀಸ್ ಸ್ಲ್ಯಾಶ್ ಬೇಲ್ ಟು ಮಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಅಂಡ್ ದಟ್ ಆರ್ಡರ್ ಆಫ್ ಇಂಟ್ರಿಮ್ ರಿಲೀಸ್ ವಿಲ್ ಆಪರೇಬಲ್ ಅಪ್ ಟಿಲ್ 2nd of June, ದಟ್ ಈಸ್ ಡ್ಯೂರಿಂಗ್ ದ ಎಲೆಕ್ಷನ್ ಪ್ರೋಸೆಸ್. And there is no restriction on his campaigning as to what he can say, what he cannot say during, while he is out in these 20-22 days. ಈ ಸುದ್ದಿ ತಿಳಿದಿದ್ದ ಹಾಗೆ ಆಮ್ ಆದ್ಮಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಲ್ಲಿ ಸಂಭ್ರಮ ಮೂಡಿಸಿದೆ. ದೇಶದ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಸಿಕ್ಕ ವಿಜಯ ಆಗಿದೆ ಅಂತ ಆಮ್ ಆದ್ಮಿ ಪಕ್ಷದ ಮುಖಂಡರು ಹಾಗೂ ಇಂಡಿಯಾ ಒಕ್ಕೂಟದ ನಾಯಕರು ಬಂಧನೆ ಮಾಡಿದ್ದಾರೆ. ದೇಖಿಯೇ ಸತ್ಯ ಕಿ ವಿಜಯ ಹೈ, ಯೇ ಇಸ್ ದೇಶ್ ಕೆ ಲೋಕತಂತ್ರ ಕಿ ವಿಜಯ ಹೈ, ಯೇ ಇಸ್ ದೇಶ್ ಕೆ ಸಂವಿಧಾನ ಕಿ ವಿಜಯ ಹೈ. ಭಾರತೀಯ ಜನತಾ ಪಾರ್ಟಿ ನೇ ಇಸ್ ದೇಶ್ ಮೇ ತಾನಾ ಶಾಹಿ ಖಡಿ ಕರ್ನೆ ಕೆ ಲಿಯೇ ಕೋಯಿ ಕಸರ್ ನೀ ಛೋಡಿ ಹೈ. ಜಿಸ್ ಪ್ರಕಾರ ಸೇ ವಿಪಕ್ಷ ಪೇ ಹಮಲಾ ಹೋ ರಹಾ ಹೈ, ಜಿಸ್ ತರಹ ಸೇ ಇಡಿ ಔರ್ ಸಿಬಿಐ ಕಾ ಪ್ರಯೋಗ ಹೋ ರಹಾ ಹೈ, ಜಿಸ್ ತರಹ ಸೇ ಚುನಾವ್ ಕಿ ಘೋಷಣಾ ಕೆ ಬಾದ್ ಏಕ್ ಚುನೆ ಹುವೆ ಮುಖ್ಯಮಂತ್ರಿ ಕೋ ಜೇಲ್ ಮೇ ಡಾಲ್ ದಿಯಾ ಗಯಾ. ಲೇಕಿನ್ ಮೇ ಸುಪ್ರೀಮ್ ಕೋರ್ಟ್ ಕಾ ಧನ್ಯವಾದ್ ಕರ್ತಿ ಹೂ ಕಿ ಸುಪ್ರೀಮ್ ಕೋರ್ಟ್ ಸಾಮ್ನೆ ಆಯಾ ಲೋಕತಂತ್ರ ಕೋ ಬಚಾನೆ ಕೆ ಲಿಯೇ, ಸಂವಿಧಾನ ಕೋ ಬಚಾನೆ ಕೆ ಲಿಯೇ. ಔರ್ ಜಬ್ ಜಬ್ ಇಸ್ ದೇಶ್ ಮೇ ಲೋಕತಂತ್ರ ಔರ್ ಸಂವಿಧಾನ ಖತ್ರೆ ಮೇ ರಹಾ ಹೈ, ಸುಪ್ರೀಮ್ ಕೋರ್ಟ್ ಸಾಮ್ನೆ ಆಯಾ ಹೈ ಔರ್ ಏಕ್ ಬಾರ್ ಫಿರ್ ಸೇ ಸುಪ್ರೀಂ ಕೋರ್ಟ್ ನೇ ಲೋಕತಂತ್ರ ಕೋ ಬಚಾನೆ ಕೆ ಲಿಯೇ ಜೋ ಫೈಸಲಾ ಲಿಯಾ ಹೈ ಉಸ್ಕೆ ಲಿಯೇ ಮೈ ಸುಪ್ರೀಂ ಕೋರ್ಟ್ ಕಾ ಧನ್ಯವಾದ್ ಕರ್ತಿ ಹೂ. ಒಂದು ತಿಂಗಳ ಹಿಂದೆ ಸಿಎಂ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಇನ್ನೇನು ಆಮ್ ಆದ್ಮಿ ಪಕ್ಷದ ಕತೆ ಮುಗಿದೇ ಹೋಯ್ತು ಅನ್ನೋಷ್ಟರಲ್ಲಿ ಈಗ ಆ ಪಕ್ಷ ಮತ್ತೆ ಪುಟಿದೆದ್ದು ನಿಂತಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟದೊಂದಿಗೆ ಗುರುತಿಸಿಕೊಂಡಿರೋ ಆಮ್ ಆದ್ಮಿ ಪಕ್ಷ 22 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸಿದೆ. ಅದರಲ್ಲಿ 18 ಕ್ಷೇತ್ರಗಳಲ್ಲಿ ಇನ್ನೂ ಮತದಾನ ನಡೀಬೇಕಿದೆ. ದೆಹಲಿಯಲ್ಲಿ 4, ಪಂಜಾಬ್ನಲ್ಲಿ 13 ಹಾಗೂ ಹರಿಯಾಣದಲ್ಲಿ 1 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡಿದೆ. ದೆಹಲಿ ಅಬಕಾರಿ ನೀತಿ ಸಂಬಂಧ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಮಾರ್ಚ್ 21ರಂದು ಬಂಧನ ಮಾಡಿ ತಿಹಾರ್ ಜೈಲಿನಲ್ಲಿ ಇರಿಸಿದ್ರು. ಇದೇ ಪ್ರಕರಣದಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರಾದ ಮನೀಷ್ ಸಿಸೋಡಿಯಾ, ಸತ್ಯೇಂದ್ರನಾಥ್ ಜೈನ್, ಸಂಜಯ್ ಸಿಂಗ್ ಅವರನ್ನ ಇಡಿ ಬಂಧನ ಮಾಡಿತು. ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಸಂಜಯ್ ಸಿಂಗ್ ಅವರಿಗೆ ಜಾಮೀನು ನೀಡಿತು. ಜೈಲಿನಿಂದ ಹೊರ ಬರ್ತಾ ಇದ್ದ ಹಾಗೆ ಸಂಜಯ್ ಸಿಂಗ್ ಅವರು ಇದು ಸಂಭ್ರಮ ಮಾಡೋ ಸಮಯ ಅಲ್ಲ, ಯುದ್ಧದ ಸಮಯ ಅನ್ನೋ ಮೂಲಕ ಬಿಜೆಪಿ ವಿರುದ್ಧ ಸಮರ ಸಾರಿದ್ರು. ಅಲ್ಲಿಂದ ಆಮ್ ಆದ್ಮಿ ಪಕ್ಷದಲ್ಲಿ ಹೊಸ ಉತ್ಸಾಹ ಹುಮ್ಮಸ್ಸು ಕಾಣ್ತಾ ಇದೆ. ಗಮನಿಸಬೇಕಾದ ಸಂಗತಿ ಏನಂದ್ರೆ ಸುಪ್ರೀಂ ಕೋರ್ಟ್ ಆದೇಶದಂತೆ SBI ಎಲೆಕ್ಟೋರಲ್ ಬಾಂಡ್ ಕುರಿತು ಮಾಹಿತಿ ಬಿಡುಗಡೆ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡಿದ್ರು. ಎಲೆಕ್ಟೋರಲ್ ಬಾಂಡ್ ಹಗರಣ ಮುಚ್ಚಿ ಹಾಕೋದಕ್ಕೆ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿದೆ ಅನ್ನೋ ಆರೋಪ ಬಲವಾಗಿ ಕೇಳಿ ಬಂದಿತ್ತು. ಅರವಿಂದ್ ಕೇಜ್ರಿವಾಲ್ ಬಂಧನದ ಹಿಂದೆ ಪಿತೂರಿ ನಡೆದಿದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿದ್ವು. ಇದಕ್ಕೆ ಬಲವಾದ ಕಾರಣನೂ ಇತ್ತು. ದೆಹಲಿ ಅಬಕಾರಿ ನೀತಿ ಹಗರಣದ ಕಿಂಗ್ ಪಿನ್ ಎಂದೇ ಕರೆಯಲಾಗೋ ಅರಬಿಂದೋ ಫಾರ್ಮಾ ನಿರ್ದೇಶಕ ಶರತ್ ರೆಡ್ಡಿ ಬಿಜೆಪಿಗೆ ಚುನಾವಣಾ ಬಾಂಡ್ ಮೂಲಕ 55 ಕೋಟಿ ದೇಣಿಗೆ ನೀಡಿದ್ರು. ಬಿಜೆಪಿಗೆ ದೇಣಿಗೆ ಕೊಟ್ಟ ನಂತರ
ಇಡಿ ಶರತ್ ರೆಡ್ಡಿ ವಿಚಾರಣೆ ಮಾಡೋದನ್ನೇ ನಿಲ್ಲಿಸಿತ್ತು. ಈ ಎಲ್ಲಾ ಬೆಳವಣಿಗೆಗಳಿಂದ ಇಡೀ ಪ್ರಕರಣ ಬಿಜೆಪಿಗೆ ತಿರುಗುಬಾನಾಗಿ ಪರಿಣಮಿಸಿತು. ಮೂರು ಹಂತದ ಮತದಾನ ಮುಗಿದ ನಂತರ ಈ ಚುನಾವಣೆಯಲ್ಲಿ ಬಿಜೆಪಿ ಹಿನ್ನಡೆ ಅನುಭವಿಸ್ತಾ ಇದೆ ಅನ್ನೋ ಸುದ್ದಿಗಳು ಕೇಳಿಬರ್ತಾ ಇದ್ದಾವೆ. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿಯವರು ಹಿಂದೂ ಮುಸ್ಲಿಂ ಧ್ರುವೀಕರಣದ ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಮೋದಿಯವರು ಕಾಂಗ್ರೆಸ್ಗೆ ಅಂಬಾನಿ ಅದಾನಿ ಕಪ್ಪು ಹಣ ಕಳಿಸ್ತಾ ಇದ್ದಾರೆ ಎಂಬ ಆರೋಪ ಮಾಡಿದ ನಂತರ ಚುನಾವಣೆ ದಿಕ್ಕೆ ಬದಲಾಗಿದೆ. ಇದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ಎನ್ನಲಾದ ಸಂದೇಶ್ ಖಾಲಿ ಪ್ರಕರಣ ಬಿಜೆಪಿ ನಡೆಸಿದ ಹುನ್ನಾರ ಎಂಬ ಮಾಹಿತಿ ಹೊರಬೀಳ್ತಾ ಇದ್ದಂತೆ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆ ಹೆಚ್ಚಾಗಿದೆ. ಈಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ಸಿಗ್ತಾ ಇದ್ದಂತೆ ಇಂಡಿಯಾ ಒಕ್ಕೂಟಕ್ಕೆ ಭಾರಿ ಬಲ ಬಂದಂತಾಗಿದೆ. ಅರವಿಂದ್ ಕೇಜ್ರಿವಾಲ್ ಬಂಧನದ ಬಳಿಕ ಅವರ ಬಗ್ಗೆ ಜನರಲ್ಲಿ ಮೂಡಿದ ಅನುಕಂಪ, ಎಲೆಕ್ಟೊರಲ್ ಬಾಂಡ್ ಹಗರಣ ಹೊರಬಂದ ಮೇಲೆ ಆಮ್ ಆದ್ಮಿ ಪಕ್ಷದ ಮುಖಂಡರನ್ನ ಬಂಧಿಸೋದಕ್ಕೆ ಇಡಿ ಅಧಿಕಾರಿಗಳು ನಡೆಸ್ತಾ ಇರೋ ಪಿತೂರಿ ಕೇಂದ್ರ ಸರ್ಕಾರದ ವಿರುದ್ಧ ಮೂಡಿರೋ ಭಾರಿ ಆಡಳಿತದ ವಿರೋಧಿಯಲೆ, ಈ ಎಲ್ಲಾ ಕಾರಣಗಳಿಂದ ದೆಹಲಿ ಮತ್ತು ಪಂಜಾಬ್ನಲ್ಲಿ ಇಂಡಿಯಾ ಒಕ್ಕೂಟ ಕ್ಲೀನ್ ಸ್ವೀಪ್ ಮಾಡಬಹುದು ಅಂತ ರಾಜಕೀಯ ವಿಶ್ಲೇಷಕರು ಅಂದಾಜು ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.